ಸೊ ಐ ಆಮ್ ರಿಯಲಿ ಗ್ಲ್ಯಾಡ್ ದಟ್ ಇಂಥ ಒಂದು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡ್ತಾ ಇದ್ದೀನಿ ಅಂತ. ಸೊ ನಮ್ಮ ರಿಕ್ವೆಸ್ಟ್ ಇಷ್ಟೇ, ಕನ್ನಡದವರು ಮಾಡಿರೋ ಸಿನಿಮಾಗಳೆಲ್ಲನೂ ಸಪೋರ್ಟ್ ಮಾಡಿದ್ದೀರ, ಒಳ್ಳೆ ಎಕ್ಸ್ಪೆರಿಮೆಂಟ್ ಸಿನಿಮಾ ರಿಸೀವ್ ಮಾಡ್ಕೊಂಡಿದ್ದೀರ. ಸೊ ಇಂಥ ಒಂದು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ನ ಎಕ್ಸ್ಪೀರಿಯನ್ಸ್ನ ನಿಜವಾಗ್ಲೂ ಸಪೋರ್ಟ್ ಮಾಡಿ, ಸೊ ನಮ್ಮನ್ನು ಬೆಳೆಸಿದ್ರೆ, ರಾಗ ಸಿನಿಮಾನ ಉಳಿಸಿದ್ರೆ ನಿಜವಾಗ್ಲೂ ಹೇಳ್ತೀನಿ ಒಂದು ಉತ್ತಮವಾಗಿರುವಂಥ ಒಂದು ಅಪ್ಪಟ ಸಿನಿಮಾ ಮಾಡಬೇಕು ಅಂತ ಇರುವಂಥ ತಂಡ ಉಳಿಯತ್ತೆ, ಬೆಳೆಯತ್ತೆ. ವೈದ್ಯ ಅವರು ತುಂಬ ಚೆನ್ನಾಗಿದೆ, ನೋಡಿದ್ರೆ ಕ್ಯಾಮ್ರಾ ಬರ್ತಾರೆ, ಪ್ರತಿಯೊಂದೂ ಎಲ್ಲ ತುಂಬ ಚೆನ್ನಾಗಿದೆ. ಒಂದು ಎಮೋಷ್ನಲ್ಸ್ ಅಂತೂ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಒಬ್ಬ ಇದುವರೆಗೂ ಮಿತ್ರ ಅವ್ರನ್ನ ನೋಡಿರೋರಿಗೆ ಇದು ಒಂಥರ ಶಾಕ್ ಮಾಡೋ ಥರದ್ದು ಇರುತ್ತೆ. ತುಂಬ ಅದ್ಭುತವಾಗಿ ಒಬ್ಬ ಹಾಸ್ಯ ನಟನಾಗಿ ಮಾಡ್ತಾಯಿದ್ರು, ಬಟ್ ಅವರೊಳಗಡೆನೂ ಒಬ್ಬ ಅದ್ಭುತವಾದ ನಟ ಇದ್ದಾರೆ ಅಂತ ರಾಗ ಸಿನಿಮಾ ಮೂಲಕ ತೋರಿಸಿದ್ದಾರೆ. ನಿಜವಾಗ್ಲೂ ಒಂದು ಒಳ್ಳೆ ಸಿನಿಮಾ. ಅವಿನಾಶ್ ಸರ್ ಆಗಿದ್ದು, ರಮೇಶ್ ಭಟ್ಟರ್ ಆಗಲಿ, ಅವರವ್ರ ಪಾತ್ರವನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಇದು ಏನಪ್ಪ ರಾಗ ಸಿನಿಮಾ ಮಿತ್ರ ಹೀರೋ ಅಂದರೆ ಜನ ಸ್ವಲ್ಪ ಹಿಂದೆಟ್ಟಾಗ್ಬೋದು ಸಿನಿಮಾ ನೋಡಲಿಕ್ಕೆ, ಏನಪ್ಪ ಈ ಸಿನಿಮಾ ನೋಡೋದು ಮಿತ್ರ ಹೀರೋ ಅಂತಿದ್ದಾರೆ ಪೋಸ್ಟ್ಗಳೆಲ್ಲ ನೋಡೋದಾಗಿದೆ ಅಂತ. ಬಟ್ ಒಳಗಡೆ ನಾನು ಆ್ಯಕ್ಚುಲಿ ಈ ಸಿನಿಮಾ ನೋಡೋಕ್ಕೂ ಶೇಖರ್ ಅವ್ರು ಕರೆದಾಗ ಸಿನಿಮಾ ಬರುತ್ತೆ, ಸಿನಿಮಾ ನೋಡಬೇಕಾ ಅಂತ ಮನ್ಸು ಮಾಡಿದೆ. ಬಟ್ ನಿಜವಾಗೂ ಬಂದು ನೋಡಿದ್ಮೇಲೆ ನನಗೆ ಅನ್ನಿಸ್ತು ಇದು ಮಿಸ್ ಮಾಡ್ಕೊಳ್ತಾ ಇದ್ದೆ, ಇದು ಒಳ್ಳೆ ಸಿನಿಮಾನ ಅನ್ನಿಸ್ತು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಇನ್ನೊಬ್ರಿಗೆ ಏನು ಹೇಳಬೇಕು ಅಂದರೆ ಕ್ಯಾಮ್ರಾ ಅವ್ರ ಕತೆ ಎಕ್ಸಲೆಂಟಾಗಿ ಮಾಡಿದ್ದಾರೆ. ವೈದ್ಯವರಿಗೂ ಇದರಲ್ಲಿ ನಾನು ಈ ಮೂಲಕ ಹೇಳ್ತೀನಿ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಯಾರೆಲ್ಲ ಹೋದರೆ ಪ್ರಪಂಚ ನಮ್ಮನ್ನು ನೋಡುತ್ತೆ, ಕಾಲ್ನಡಿಗೆಯಲ್ಲಿ ಹೋದರೆ ಪ್ರಪಂಚನೇ ನಾವು ನೋಡ್ಬೋದು. ಬೆಳಕಿನ ಕವಿತೆಯು ಮೂಡಿದೆ, ಮಿಸು ಕಾಡಿದೆ, ಹೊಸ ಬಗೆ ಮಿಡಿತವ ಹೃದಯವು ಕಲಿಯುವ ಹಾಗಿದೆ, ಬೆರಗಾಗಿದೆ. ದಯವಿಟ್ಟು ಎಲ್ಲರೂ ಈ ಫಿಲಂ ನೋಡಬೇಕು, ಗೆಲ್ಲಿಸ್ಬೇಕು. ಅವಾಗ ಇಡೀ ಟೀಮ್ದು ಒಂದು ಈ ಎಫರ್ಟ್ಸು ಸಾರ್ಥಕ ಅನ್ಸುತ್ತೆ. ಆ್ಯಂಡ್ ಪ್ರತಿಯೊಬ್ಬ ಆರ್ಟಿಸ್ಟು ಅಷ್ಟೇ, ಮಿತ್ರ ಆಗಲಿ ಮಾಮ ಆಗಲಿ, ಎವ್ರಿ ಒನ್ ಹ್ಯಾವ್ ಡನ್ ಅ ಫ್ಯಾಂಟಾಸ್ಟಿಕ್ ಜಾಬ್. ಆ್ಯಂಡ್ ಸಿನಿಮಾಟೋಗ್ರಫಿ ಇಸ್ ದ ಬೆಸ್ಟ್ ಪಾರ್ಟ್ ಆಫ್ ದಿಸ್ ಮೂವಿ. ಆ್ಯಂಡ್ ಒಂದು ಕತೆನ ಬರೀ ಕಾನ್ವರ್ಸೇಷನ್ ಮೂಲಕ ಹೋಲ್ಡ್ ಮಾಡಿದ್ದಾರೆ, ಫಸ್ಟಿಂದ ಲಾಸ್ಟ್ವರೆಗೆ ಆ ಇಮೋಷನ್ಸ್ ಕ್ಯಾರಿ ಮಾಡಿದ್ದಾರೆ. ಸೊ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಮೂವಿ, ಪ್ರತಿಯೊಬ್ಬರು ಬಂದು ನೋಡಬೇಕು. ಅದ್ಭುತವಾದ ಸಿನಿಮಾಟೋಗ್ರಫಿ, ಅದ್ಭುತವಾದ ಆರ್ಟ್ ಡೈರೆಕ್ಷನ್ನು, ಅದ್ಭುತವಾದ ಕಲಾವಿದರುಗಳು, ಅದ್ಭುತವಾದ ಎಡಿಟಿಂಗು, ಡೈರೆಕ್ಷನ್ ಎಲ್ಲ ಬಂದು ಕನ್ನಡಿಗರು ಅಥವಾ ಕನ್ನಡ ಸಿನಿಮಾ ಯಾರಿಗೂ ಕಡಿಮೆ ಇಲ್ಲ ಅಂತ ಮಾಡಿ ತೋರಿಸಿರುವಂಥ ಸಿನಿಮಾ. ಎಲ್ಲ ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸು, ಇವ್ರು ಚೆನ್ನಾಗಿ ಮಾಡಿದ್ದಾರೆ, ಇವ್ರು ಚೆನ್ನಾಗಿ ಮಾಡಿದ್ದಾರೆ ಅಂತಲ್ಲ, ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಒಂದೊಂದು ಸೀನ್ದು ಆ ಸೀಕ್ವೆನ್ಸು ಅದು ಎಷ್ಟು ಚೆನ್ನಾಗಿದೆ ಅಂತಂದರೆ ಮರೆಯೋಕೆ ಆಗಲ್ಲ. ಕೊನೆಯಲ್ಲಂತೂ ಎಷ್ಟು ಸಂಕಟ ಆಗುತ್ತೆ ಅಂದರೆ ಅಯ್ಯೋ ಒಂದು ಕಿರ್ಚ್ಕೋಬೇಕು ಅಂತ ಅನಿಸುತ್ತೆ, ಆ ಥರ ಆಯಿತು. ಬಟ್ ಇಂಥ ಸಿನಿಮಾಕ್ಕೆ ನಮ್ಮ ಜನ ಪ್ರೋತ್ಸಾಹ ಕೊಡಬೇಕು. ನಿಮಗೆ ಅನಿಸುತ್ತೆ ಓ ಏನಿದೆ ಇದರಲ್ಲಿ ಅಂತ ಅನಿಸುತ್ತೆ, ಆ ಒಂದು ಭಾವನೆಗಳಿದೆಯಲ್ಲ, ಆ ಭಾವನೆಗಳಿಗೆ ಸ್ಪಂದಿಸೋದಿದೆಯಲ್ಲ, ಬಹ ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ದಯವಿಟ್ಟು ದಯವಿಟ್ಟು ಇಂಥ ಸಿನಿಮಾಗಳಿಗೆ ಪ್ರೋತ್ಸಾಹ ಮಾಡಿ. ನಿಜವಾಗ್ಲೂ ಆ ಡೈರೆಕ್ಟ್ರಿಗೆ ಅವರ ಕಲ್ಪನೆಗೆ ಹ್ಯಾಟ್ಸ್ ಆಫ್ ಅಂತ ಹೇಳ್ಬೇಕು. ಸುಖ ಅನ್ನೋದು ಬದುಕು ಮತ್ತೊಮ್ಮೆ ಅರಳುವ ಸೂಚನೆ, ಇರುಳು ಕಳೆದಂತೆ ರವಿಯಾಯಿ ಮಾಯೆಗೆ ವಂದನೆ. ಬೆಳಕು ತಾ ಬಂದು ಕೊಳಕು ಮನಸ್ಸನ್ನು ತೊಳೆಯಲಿ ಮೆಲ್ಲನೆ, ಸಕಲ ಜೀವಕ್ಕೂ ಒಳಿತೆ ಆಗೋದಕ್ಕೆ ಪ್ರಾರ್ಥನೆ. ಉಸಿರಿನೊಳಗೆ ಜೀವರಾಗ, ಹೃದಯದೊಳಗೆ ಭಾವರಾಗ, ಪ್ರೀತಿ ಸುರಿಸೋ ಮಲ್ಲರ ರಾಗ.